ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ನಮ್ಮ ರೇಷ್ಮೆ ನಾಡು ರಾಮನಗರ ಹತ್ತಿರದಲ್ಲಿರೋ ಶ್ರೀ ಕೆಂಗಲ್ ಹನುಮಂತರಾಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಸೊ ಈ ದೇವಸ್ಥಾನದ ಬಗ್ಗೆ ನಿಮಗೆಲ್ಲ ಆಲ್ರೆಡಿ ಗೊತ್ತೇ ಇರುತ್ತೆ. ಕೆಂಗಲ್ ಅಂತ ಯಾಕೆ ಬಂತು ಅಂತ ಹೇಳಿದ್ರೆ, ದೇವರು ಮೂರ್ತಿ ಏನಿದೆ ಅದು ಬಂದು ಕೆಂಪು ಬಣ್ಣದ ಕಲ್ಲಿನಿಂದ ಮಾಡಲ್ಪಟ್ಟಿರುವಂಥ ದೇವರು. ಅಂದರೆ ಇದು ಮಾಡಲ್ಪಟ್ಟಿದೆ ಅಂತ ಹೇಳಿದ ತಕ್ಷಣ ಇದು ನಾವು ಕೆತ್ತನೆ ಮಾಡಿರೋದು ಅಂತ ಅಲ್ಲ ಫ್ರೆಂಡ್ಸ್, ಇದು ಉದ್ಭವ ಮೂರ್ತಿ ಅಂತಲೂ ಹೇಳಲ್ಪಡುತ್ತೆ. ಹಾಗೆ ಈಗಲೂ ಕೂಡ ಬೆಳವಣಿಗೆ ಆಗ್ತಾ ಇದೆ ಅಂತಲೂ ಕೂಡ ಹೇಳಲ್ಪಡುತ್ತೆ. ಹಾಗೆ ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು ಅಂತ ಹೇಳೋಕ್ಕೆ ಹೋದರೆ ಒಂದು ಕತೆ ಇದೆ ಫ್ರೆಂಡ್ಸ್. ಇಲ್ಲಿ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ವ್ಯಾಸರಾಯರು ಇದನ್ನು ಮೊದಲಿಗೆ ಶುಚಿ ಮಾಡಿದವರು, ಅಂದರೆ ಪರಿಶುದ್ಧ ಮಾಡಿದವರು ಈ ಮೂರ್ತಿನ ಅಂತ ಕೂಡ ಹೇಳ್ತಾರೆ. ಈ ಮೂರ್ತಿ ಬಂದು 5.5 ಅಡಿ ಎತ್ತರ ಇರುವ ಮೂರ್ತಿ ಆಗಿರುತ್ತೆ. ಸುಮಾರು ವರ್ಷದಿಂದ ನಾವೀಗ ದೇವಸ್ಥಾನದ ಆವರಣಗಳೇ ಏನು ನೋಡ್ತಾ ಇದ್ದೀವಲ್ವ, ಅದು ಕಾಡು ಇತ್ತು ಅಂತ ಹೇಳುತ್ತಾರೆ ಫ್ರೆಂಡ್ಸ್. ಆ ಕಾಡಿನಲ್ಲಿ ತುಂಬ ಹುಲಿಗಳ ಕಾಟ ಇರುತ್ತೆ, ಆ ಜನಗಳಿಗೆ ಅವರ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿರುತ್ತೆ. ಇಂಥ ಸಮಯದಲ್ಲಿ ಒಬ್ಬ ವ್ಯಾಪಾರಿಯ ಎತ್ತನ್ನು ಹುಲಿ ಎತ್ಕೊಂಡು ಹೋಗ್ಬಿಡುತ್ತೆ. ಹುಲಿ ಎತ್ಕೊಂಡು ಹೋಗಿದ ತಕ್ಷಣ ಇವರು ಊರಿನ ಜನ ಹಾಗೆ ಅವರೆಲ್ಲ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ರಾತ್ರಿ ಆಗಿರೋದ್ರಿಂದ ಅವ್ರಿಗೇನು ಸರಿಯಾಗಿ ಕಾಣಿಸ್ದೆ ಸರಿ ಬೆಳಿಗ್ಗೆ ನೋಡೋಣ ಅಂತ ಹೇಳಿ ಮಲಗ್ತಾರೆ. ಮಲಗ್ದಾಗ ಆ ವ್ಯಾಪಾರಿ ಕನಸಲ್ಲಿ ಶ್ರೀಮಾನ್ ಆಂಜನೇಯ ಅವರು ಬಂದು ಅವರಿಗೆ ಈ ವಾಕ್ಯಗಳನ್ನ ಹೇಳ್ತಾರೆ. ನಿನ್ನ ಎತ್ತುಗೆ ಏನೂ ಆಗಿರೋದಿಲ್ಲ, ನಿನ್ನ ಎತ್ತು ಕ್ಷೇಮವಾಗೇ ಇರುತ್ತೆ, ಹಾಗೆ ನಾನು ಕೂಡ ಅಲ್ಲೇ ಇರ್ತೀನಿ, ನನ್ನನ್ನು ಹುಡುಕಿ ನೀನು ನನಗೊಂದು ದೇವಸ್ಥಾನ ಕಟ್ಟಿಕೊಡ್ತೀಯಾ ಅಂತ ಹೇಳಿ ಅವರ ಅದು ಬಂದು ಪೂರ್ತಿ ಬೇಲಿ ಒಳಗಡೆ ಸೇರ್ಕೊಂಬಿಟ್ಟಿರುತ್ತೆ ವಿಗ್ರಹ. ಅದನ್ನು ನೋಡಿದಂತಹ ಅವರು ಆ ಬೇಲಿಗಳನ್ನೆಲ್ಲ ಕಿತ್ತು ಹಾಕಿ ಅದನ್ನು ಆಕಾರ ಬಂದು ಆಂಜನೇಯ ಸ್ವಾಮಿಯವರ ಆಕಾರ ಇರುತ್ತೆ. ಹಾಗಾಗಿ ಅವರು ನೋಡಿ ಅದಕ್ಕೆ ಪೂಜೆ ಮಾಡಿ ಸ್ವಲ್ಪ ದೇವಸ್ಥಾನದಪ್ಪಲೆ ಏನೋ ಒಂದು ಸ್ವಲ್ಪ ಕಟ್ಟುತ್ತಾರೆ ಅಂತ ಈ ಕತೆ ಹೇಳಲ್ಪಡುತ್ತೆ. ಇದಾದ ಮೇಲೆ ನಮ್ಮ ಶ್ರೀ ಕೆಂಗಲ್ ಹನುಮಂತರಾಯರು, ನಮ್ಮ 2ನೇ ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು, ಅವರು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾರೆ ಅಂತ ಕೂಡ ಹೇಳಲ್ಪಡುತ್ತೆ. ಹಾಗೆ ಶ್ರೀಯುತ ಕೆಂಗಲ್ ಹನುಮಂತರಾಯ ಅವರ ತಂದೆ ತಾಯಿಗೆ ಮಕ್ಕಳಿಲ್ಲದೆ ಇರೋ ಕಾರಣ ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದು ಈ ದೇವರಿಗೆ ಆರಾಧನೆ ಮಾಡ್ತಾಯಿದ್ರು. ಅವರು ಆರಾಧನೆ ಮಾಡಿದ್ದಾದ್ಮೇಲೆ ಅವರು ಹರಕೆ ಹೊತ್ಕೊಂಡು ಹುಟ್ಟಿದವರೇ ಶ್ರೀ ಕೆಂಗಲ್ ಹನುಮಂತರಾಯರು ಅಂತ ಕೂಡ ಹೇಳ್ತಾರೆ ಇಲ್ಲಿನ ಜನ. ನಾನು ಆಲ್ರೆಡಿ ಮೊದಲೇ ಹೇಳಿದಾಗೆ ಈ ದೇವಸ್ಥಾನದ ಮೂರ್ತಿ ಬಂದು ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ ಹೇಳಿದೆ. ಅದರ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಸೊ 100 ವರ್ಷಗಳ ಹಿಂದೆ ಆ ದೇವರ ಮುಖ ಏನಿದೆ ಅದು ಕಂಪ್ಲೀಟಾಗಿ ಉತ್ತರದ ಕಡೆಗೆ ತಿರುಗಿತ್ತಂತೆ. ಅಂದರೆ ಅವಾಗ ಬರೀ ನಮ್ಗಳಿಗೆ ಬಲಗಂಡು ಮಾತ್ರ ಕಾಣಿಸ್ತಾ ಇತ್ತು ದೇವ್ರದು. ಆದರೆ ಈಗ ಕ್ರಮೇಣ ಅದು ಬಂದು ಪೂರ್ವ ದಿಕ್ಕಿಗೆ ಕೂಡ ತಿರುಗ್ತಾ ಇದೆ. ಅಂದರೆ ಈಗ ನಾವು ನೋಡ್ಬೋದು ಎರಡೂ ಕಣ್ಣು ಕಾಣಿಸುತ್ತೆ ದೇವ್ರದು. ಅರ್ಧ ಮುಖ ಮಾತ್ರ ಅವಾಗ ಕಾಣಿಸ್ತಾ ಇತ್ತು, ಈಗ ಎರಡು ಕಣ್ಣು ಸ್ವಲ್ಪ ಎಡಗಡೆ ಮುಖ ಕೂಡ ಕಾಣಿಸ್ತಾ ಇದೆ ಅಂತ ಹೇಳಿ ಹೇಳ್ತಾರೆ ಅಲ್ಲಿನ ಜನ ಹಾಗೂ ಅರ್ಚಕರು ಕೂಡ. ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾರೆಲ್ಲ ಹರಕೆ ಮಾಡಿರ್ತಾರೆ, ಹರಕೆ ಮಾಡಿ ಅವರ ಆಸೆಗಳು ಈಡೇರಿದ ಮೇಲೆ ಅವರು ತುಪ್ಪದಲ್ಲಿ ಕಜ್ಜಾಯ ಮಾಡ್ಕೊಂಡು ಬಂದು ದೇವರಿಗೆ ಇಲ್ಲಿ ನೈವೇದ್ಯ ಕೊಡ್ತಾರೆ. ತುಪ್ಪದಲ್ಲಿ ಕಜ್ಜಾಯ ಹಾಗೆ ಬಾಳೆಹಣ್ಣು ಅಂತ ಹೇಳಿದ್ರೆ ಇಲ್ಲಿನ ಆಂಜನೇಯ ಸ್ವಾಮಿಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಇಲ್ಲಿ ತಂದು ಮಾಡಿ ತೊಗೊಂಡು ಬಂದು ಈ ಅಂಕಲ್ ಏನು ಕೂತಿದ್ದಾರೆ ಈ ಸ್ವಾಮೀಜಿಯವರು, ಅವ್ರಿಗೆ ಇಲ್ಲಿ ಕೊಟ್ಟು ಅಲ್ಲಿ ಅರ್ಚನೆ ಮಾಡಿಸಿ ದೇವರಿಗೆ ನೈವೇದ್ಯನ ಸಲ್ಲಿಸ್ತಾರೆ.
ನಾವಲ್ಲಿ ಪೂಜೆ ಮಾಡಿ ಬರೋ ಅಷ್ಟರಲ್ಲೇ ನಮ್ಮ ಅಣ್ಣನೂ ನಮ್ಮ ಅತ್ತಿಗೆ ಆಲ್ರೆಡಿ ತೆಂಗಿನಕಾಯಿ ಹೊಡಿಲಿಕ್ಕೆ ಅಂತ ನಿಂತ್ಬಿಟ್ಟಿದ್ದಾರೆ ಇವರಿಬ್ರು. ಆದರೆ ಎಷ್ಟು ಹೊಡೆದ್ರೂ ಕರೆಕ್ಟಾಗಿ ಹೊಡಿತಾನೇ ಇಲ್ಲ, ಮೇ ಬಿ ಅದು ನಾರು ಇರ್ಬೋದಲ್ಲ, ಸೊ ಹಾಗಾಗಿ ಅದು ಕರೆಕ್ಟಾಗಿ ಹೊಡಿತಾ ಇರಲಿಲ್ಲ. ಬಟ್ ಅವನು ಅವನಿಗೆ ಶಕ್ತಿ ಇದೆ, ಅವನು ಹೊಡಿತಾ ಇದ್ದಾನೆ. ಬಟ್ ಇವಳ ಕೈಲಿ ಹೊಡಿಯೋಕ್ಕಾಗ್ತಿರಲಿಲ್ಲ. ಹಾಗೆ ನಾನು ನಮ್ಮ ಮನೆಯವರು ಕೂಡ ಯಾ ನಾವು ಯಾಕೆ ಬಿಡಬೇಕು ಕಾವೇ, ನಾವೇನು ಕಮ್ಮಿನ ಅಂತ ಹೇಳಿ ನಾವಿಬ್ರು ಕೂಡ ಹೊಡಿಯೋಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೂ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಡೇ ಆಫ್ ಉತ್ತರಾಯಣ ಅಂತ ಹೇಳಿದ್ರೆ ಮಕರ ಸಂಕ್ರಾಂತಿ ದಿನದಂದು ದೇವ್ರ ಮೇಲೆ ಸೂರ್ಯನ ಕಿರಣಗಳು ಡೈರೆಕ್ಟಾಗೆ ಬೀಳುತ್ತೆ ಅಂತ ಕೂಡ ಹೇಳ್ತಾರೆ ಇಲ್ಲಿನ ಜನ. ಈ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ದರ್ಶನ ಮಾಡಿ ನೀವೇನಾದರೂ ಅಂದ್ಕೊಂಡ್ರೆ ನಿಮ್ಮ ಮನಸ್ಸಲ್ಲಿ ಅದು ಈಡೇರಿದ ಮೇಲೆ ನೀವು ಕೂಡ ಈ ರೀತಿ ತುಪ್ಪದ ಕಜ್ಜಾಯ ಆಗಿರ್ಬೋದು ಅಥವಾ ಬಾಳೆಹಣ್ಣು ಅಥವಾ ನೀವೇನು ಅನ್ಕೋತೀರ, ನಿಮ್ಮ ಸ್ತೋಮತೆ ಏನಿದೆ ಅದ್ರ ಮೇಲೆ ನೀವು ಕೂಡ ಹರಕೆನ ಮಾಡ್ಕೋಬೋದು. ಒನ್ಸ್ ಅದು ಈಡೇರಿದ ಮೇಲೆ ದೇವ್ರಿಗೆ ಬಂದು ಆ ಹರಕೆ ತೀರಿಸಿ ಹೋಗ್ಬೋದು ನೀವು ಕೂಡ. ಹಾಗೆ ಇನ್ನೂ ಒಂದು ಏನಪ್ಪ ಹೇಳೋದಂತ ಹೇಳಿದ್ರೆ, ನೀವೇನಾದರೂ ಅಂದುಕೊಂಡು ನೀವು 12 ದೇವಸ್ಥಾನ ಸುತ್ತಲೂ ಪ್ರದಕ್ಷಿಣೆ ಹಾಕಿದ್ರೆ ಕೂಡ ಅದು ಕೂಡ ಒಳ್ಳೆಯದು, ಅದು ಕೂಡ ಈಡೇರುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಹೀಗೆ ಹೇಳಲಿಕ್ಕೆ ತುಂಬ ಅಂದರೆ ತುಂಬಾ ಎಕ್ಸಾಂಪಲ್ಸ್ ಇದೆ ಈ ದೇವಸ್ಥಾನದ ಬಗ್ಗೆ. ಸೊ ನನಗೇನು ಗೊತ್ತಿತ್ತು ಅದನ್ನು ನಾನು ನಿಮಗೆ ತಲುಪಿಸೋ ಪ್ರಯತ್ನ, ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ಈಗ ಮಾಡಿದ್ದೀನಿ. ಸೊ ನೋಡೋಣ, ನಿಮಗೂ ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ನಾನು ಬಯಸ್ತಾ ಇದ್ದೀನಿ. ಸೊ ಇಫ್ ಇನ್ ಕೇಸ್ ನಿಮಗೂ ಏನಾದರೂ ಈ ದೇವಸ್ಥಾನದ ಬಗ್ಗೆ ಆಲ್ರೆಡಿ ಗೊತ್ತಿತ್ತು, ಪರಿಚಯ ಇತ್ತು ಅಂತ ಹೇಳಿದ್ರೆ ನನಗೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ನನಗೂ ತಿಳಿಸಿ. ನೀವು ಯಾರಾದರೂ ಒನ್ ಡೇ ಟ್ರಿಪ್ ಆಗಿರ್ಬೋದು ಅಥವಾ ಪಿಕ್ನಿಕ್ ಅಂತ ಯಾರಾದರೂ ನೋಡ್ತಿದ್ರೆ ಇದು ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಇದ್ರ ನಿಯರ್ ಬೈಯೇ ರಾಮದೇವ್ರ ಬೆಟ್ಟ ಕೂಡ ಇದೆ, ಅದು ಕೂಡ ನೀವು ಟ್ರಕ್ಕಿಂಗ್ ಮಾಡ್ಬೋದು ಹೋಗಿ. ಸೊ ನನ್ನ ಈ ವಿಡಿಯೋದಲ್ಲೇ ಅದೊಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ. ನಾವು ಆನ್ ದ ವೇ ಹೋಗ್ತಾನೆ, ಅಯ್ಯೋ ನಮ್ಮ ಮನೆಯವ್ರ ಫ್ರೆಂಡ್ನ ಒಬ್ಬರನ್ನ ಮೀಟ್ ಮಾಡ್ಕೊಂಡು ಹೋಗಬೇಕಾದ್ರೆ ಆ ನೈಟ್ ವ್ಯೂನಲ್ಲಿ ರಾಮದೇವ್ರ ಬೆಟ್ಟ ಹೇಗೆ ಕಾಣ್ತಾ ಇತ್ತು ಅಂತ ಹೇಳ್ಬಿಟ್ಟು ಇದು ಆ್ಯಕ್ಚುಲಿ ನಾವು ತೋರಿಸ್ತಾ ಇರೋದು. ಇದು ನಾನು ಮತ್ತು ನಮ್ಮ ಮನೆಯವರು ಒಂದು 100 ರೌಂಡು ನಾವು ದೇವಸ್ಥಾನ ಪ್ರದಕ್ಷಿಣೆ ಮಾಡಿದ್ವಿ. ಆ ಪ್ರದಕ್ಷಿಣೆ ಮಾಡಿದಾಗ ತೆಗೆದಿರೋ ವಿಡಿಯೋಸ್ ಅದು. ಸೊ ಎಲ್ಲ ಮುಗಿದು, ನಮಗೆ ನಮ್ಮದು ಎಲ್ಲ ಪ್ರೋಸೆಸ್ ಎಲ್ಲ ಮುಗಿದು ನಾವೀಗ ಹೊರಡೋಣ ಅಂತ ಹೇಳಿ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀವಿ. ಇದು ಒಂದು ಸ್ನೇಹಿತರೆ, ಇಲ್ಲಿ ಒಂದು 45 ಎತ್ತರದ ಗದೆ ಕೂಡ ಇಲ್ಲಿದೆ. ಸೊ ಒನ್ ಡೇ ನೀವು ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಎಲ್ಲ. ತುಂಬ ಚೆನ್ನಾಗಿದೆ ಪ್ಲೇಸು. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಇದೇ ಆ ರಾಮದೇವರ ಬೆಟ್ಟ. ಸೊ ಝೂಮ್ ಮಾಡ್ತಾ ಇದ್ದೀನಿ ನಾನು. ಓಕೆ, ನಾವು ಬರಬೇಕಾದ್ರೆ ಅಂತೂ ಜಿಟಿ ಜಿಟಿ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಹೊತ್ತಲ್ಲಿ ವೇಟ್ ಮಾಡಿ ಇವ್ರನ್ನ ಫ್ರೆಂಡ್ ಮೀಟ್ ಮಾಡಿ ಹಾಗೆ ಮತ್ತೆ ಹೊರಟ್ವಿ. ಸೊ ನಾವು ಮನೆಗೆ ಬರೋ ತನಕ ತುಂಬ ಕತ್ತಲಾಗ್ಬಿಟ್ಟಿತ್ತು, ಅರೌಂಡ್ 8:30 ಆಗ್ಬಿಟ್ಟಿತ್ತು ನಾವು 9 ಮನೆಗೆ ರೀಚ್ ಆದಾಗ. ಈಗ ಬ್ಯಾಂಗ್ಳೂರ್ ಆ್ಯಂಡ್ ಮೈಸೂರು ಹೈವೇ ಅಂತೂ ತುಂಬ ಚೆನ್ನಾಗಿದೆ. ಸೊ ನೈಟ್ ರೈಡು ತುಂಬ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ಬಟ್ ಟೋಲ್ಗೇಟ್ ಹತ್ತಿರ ಸ್ವಲ್ಪ ಟ್ರಾಫಿಕ್ ಹೆವಿ ಇರುತ್ತೆ. ಸೊ ಜನ ಜಾಸ್ತಿ ಇರ್ತಾರೆ ವೈಟಿಂಗಲ್ಲಿ. ಬಟ್ ಇಟ್ಸ್ ಓಕೆ, ಐ ಎಂಜಾಯ್ಡ್. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅನ್ಕೋತಾ ಇದ್ದೀನಿ. ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.